ಮೊದಲಿಗೆ ಆಯುರ್ವೇದ PCOS ಬಗ್ಗೆ ಏನು ಹೇಳುತ್ತೆ? ಇವಾಗ ಈ PCOS ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗಿರೋ ಡೆವಲಪ್ಮೆಂಟ್ಸ್ ಅಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಮತ್ತೆ ಕಾನ್ಸ್ಟೆಂಟ್ ಆಗಿ ಡೆವಲಪ್ ಆಗ್ತಾ ಇದೆ ಇದು PCOS ಅಂತ. ಇವಾಗ ಪದ ನಾವು ನೋಡಿದ್ರೆ ಪಾಲಿಸಿಸ್ಟಿಕ್ ಡಿಸಾರ್ಡರ್, ಪಾಲಿಸಿಸ್ಟಿಕ್ ಸಿಂಡ್ರೋಮು, ಪಾಲಿಸಿಸ್ಟಿಕ್ ಫೀಚರ್ಸ್ ಅಂತ ಮೂರು ಥರ ರೀತಿಯಲ್ಲಿ ಪದಗಳನ್ನ ನಾವು ಕರಿತೀವಿ. ಇದನ್ನು ಪಾಲಿಸಿಸ್ಟಿಕ್ ಅಂದರೆ ಸಿಸ್ಟ್ಗಳು ಜಾಸ್ತಿ ಇದೆ ಎಲ್ಲಿ, ಓವರೀಸಲ್ಲಿ. ಇದರದ್ದು ಡಯಾಗ್ನೋಸಿಸ್ಸು ನಮಗೆ ನೋಡಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಆಗಲೇ ಎಲ್ಲ ರಿಪೋರ್ಟ್ಸು ಎಲ್ಲ ತೊಗೊಂಬಂದ್ಬಿಟ್ಟಿರ್ತಾರೆ ಅವರೇ. ಅವ್ರ ಕಾಯಿಲೆ ಹೆಸರು, ಅವ್ರ ಕಾಯಿಲೆ ಬಗ್ಗೆ ಹೆಂಗೆ ಏನೇನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ಪ್ರೈಮರಿ ನಾಲೆಜ್ ತುಂಬ ಇರುತ್ತೆ. ಸೊ ಹಾಗೆ ರೆಡಿಯಾಗಿ ಬಂದುಬಿಟ್ಟಿರ್ತಾರೆ ನಮ್ಮ ಹತ್ರ. ಸೊ ನಮ್ಮದು ರೋಲ್ ತುಂಬ ಸಿಂಪಲಾಗಿ ಹೋಗ್ಬಿಡುತ್ತೆ, ಬರೀ ನಾವು ಕ್ಲಿನಿಕಲ್ ಔಷಧಿಗಳು ಮೆಡಿಕೇಷನ್ಸ್ ಕೊಡೋದು. ಬಟ್ ಇತ್ತೀಚೆಗೆ ಈ ಪಾಲಿಸಿಸ್ಟಿಕ್ ಓವರೀಸು, ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಅಥವಾ ಸಿಂಡ್ರೋಮ್ ಅಂತ ಪದ ಯಾಕೆ ಉಪಯೋಗಿಸ್ತಾರೆ, ಅಂಬ್ರೆಲ್ಲಾ ಟರ್ಮು. ಆ ಒಂದು ಪಾಲಿಸಿಸ್ಟಿಕ್ ಸಿಂಪ್ಟಮ್ಸ್ನೆಲ್ಲ ಒಂದು ಅಂಬ್ರೆಲ್ಲಾ ಅಲ್ಲಿ ಕೂಡ್ಕೊಂಡು ಹೇಳೋದಕ್ಕೆ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ ನಾವು. ಸೊ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಅದು ನಮ್ಮ ದೇಶ ಇಂಡಿಯನ್ ಎಥ್ನಿಸಿಟಿ ವಿಮೆನ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಎಲ್ಲರ ಪೈಕಿಯಲ್ಲಿ ನಮ್ಮದು ಪ್ಲಸ್ ಈ ಆಫ್ರಿಕನ್ ಅಮೇರಿಕನ್ನು ಕೆಲವು ಬೇರೆ ಬೇರೆ ಇದ್ರಲ್ಲಿ, ಬಟ್ ನಮ್ಮ ಇಂಡಿಯನ್ ಎಥ್ನಿಸಿಟಿಯಲ್ಲಿ ಪಾಲಿಸಿಸ್ಟಿಕ್ ಫೀಚರ್ಸು ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನು ಸಣ್ಣ ಸಣ್ಣ ಹುಡುಗಿರಲ್ಲೆಲ್ಲ ಕಾಣಿಸ್ಕೊಂಬರ್ತಾ ಇದೆ. ಒಂದು ಪಬ್ಲಿಕ್ ಹೆಲ್ತ್ ಅಲರಮ್ ಫಿಗರ್ ಆಗ್ತಾ ಇದೆ ಇದು ಪಾಲಿಸಿಸ್ಟಿಕ್ ಫೀಚರ್ಸು. ಸೊ ಜನ್ರಲ್ಲಾಗಿ ಈ ಪಾಲಿಸಿಸ್ಟಿಕ್ ಫೀಚರ್ಸ್ ಡಯಾಗ್ನಿಸಿಸ್ಗೆ ಒಂದ್ಸಲಿ ಕೂತ್ಕೊಂಡು ಮಾಡೋದು ಡಯಾಗ್ನಿಸಿಸ್ ಅಲ್ಲ ಇದು. ನೀವು ಮಾಡರ್ನ್ ಡಾಕ್ಟರ್ ಹತ್ರ ಹೋದ್ರೇನೋ ಅಥವಾ ಆಯುರ್ವೇದಿಕ್ ಹತ್ರ ಬಂದ್ರೇನೋ ಅದನ್ನು PCOS ಅಂತ ಹೇಳೋದಕ್ಕೆ ಒಂದು 6 ತಿಂಗಳು 1 ವರ್ಷ ತೊಗೊತಾರೆ. ಸೊ ಯಾಕಂದರೆ ಅದನ್ನು ಕ್ಲಬ್ಬಾಗಿ ಎರಡರಿಂದ ಹೆಚ್ಚು ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರಬೇಕಾಗತ್ತೆ. ಇವಾಗ ಬರೀ ಅಲ್ಟ್ರಾಸೌಂಡ್ ರಿಪೋರ್ಟಲ್ಲಿ ಸಿಸ್ಟ್ಗಳಿತ್ತು, ಓವರೀಸಲ್ಲಿ ಅದು PCOS ಇದೆ ಅಂತ ಖಚಿತವಾಗಿ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಸಣ್ಣ ಹುಡುಗಿರಲ್ಲಿ ಕೆಲವು ಸಲ ಮಲ್ಟಿಪಲ್ ಸಿಸ್ಟ್ ಪ್ಲಸ್ ಓವರಿಗಳ ದಪ್ಪ ಇರುತ್ತೆ, ಜಸ್ಟ್ ಮೆನಾರ್ಕಿ ಎಲ್ಲ ಆಗಿದ್ಮೇಲೆ ಯಂಗ್ ಗರ್ಲ್ಸಲ್ಲಿ ಅದು ಕ್ರಮೇಣವಾಗಿ ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು PCOS ಡಯಾಗ್ನೋಸಿಸ್ಸು ಅಷ್ಟು ಸುಲಭವಾಗಿ ಟಕ್ಕಂತ ಮಾಡಿಕೊಡ್ದು, ಕ್ರಮೇಣವಾಗಿ ಟೈಮ್ ತೊಗೊಬೇಕಾಗತ್ತೆ. ಈ PCOS ಏನಿಲ್ಲ ಅಂದ್ರೆ 5-15-20% ಹೆಂಗಸರಲ್ಲಿ ಈ ನಡುವೆ ಕಾಣಿಸ್ಕೊಂಬರ್ತಾ ಇದೆ. ಈ PCOS ಅಲ್ಲಿ ಈ ಒಂದು 3 ಫ್ಯಾಕ್ಟರ್ನ ನಾವು ಗಮನದಲ್ಲಿ, ಒಂದು ಎನೋವಿಲೇಷನ್ ಅಂತ, ಮೊಟ್ಟೆ ಕರೆಕ್ಟಾಗಿ ಉತ್ಪತ್ತಿ ರಿಲೀಸು ಆಗದೇ ಇರೋದು. ಜನ್ರಲ್ಲಾಗಿ ಒಂದು ಓವಿಲೇಷನ್ ಫೇಸಲ್ಲಿ, ಒಂದು ಫಾಲಿಕಲ್ ಫೇಸು, ಇದರಲ್ಲಿ ಒಂದು ಫಾಲಿಕಲ್ ನಾನು ಹೇಳಿದೆ ಮೊಟ್ಟೆಯಲ್ಲಿ, ಇದು ಓವರಿಯಲ್ಲಿ ಫಾಲಿಕಲ್ ಡೆವಲಪ್ ಆಗಿ ಆಮೇಲೆ ಫಾಲಿಕಲ್ ರಪ್ಚರ್ ಆಗಿ ಅಲ್ಲಿಂದ ಒಂದು ಓವಮ್ ರಿಲೀಸ್ ಆಗುತ್ತೆ, ಎಗ್ ರಿಲೀಸ್ ಆಗುತ್ತೆ. ಈ PCOS ಪೇಷಂಟ್ಸಲ್ಲಿ ಏನು ಓವಿಲೇಷನ್, ಕೆಲವು ಸಲ ಓವಿಲೇಷನ್ ಆಗದೇ ಇರುತ್ತೆ. ಅದು ಎಲ್ಲಿ ಎಗ್ಗಾಗಿ ಅದು ರಪ್ಚರ್ ಆಗಿ ಎಗ್ಗಾಗಬೇಕೋ ಅಲ್ಲಿ ಅದು ಸಿಸ್ಟಾಗಿ ಉಳ್ಕೊಂಬಿಡುತ್ತೆ, ಅಥವಾ ಆಗದೇ ಇರ್ಬೋದು, ಅಥವಾ 4-5-6 ಒಟ್ಟೊಟ್ಟಿಗೆ ಬರೋದು ಸಿಸ್ಟ್ಗಳಾಗಿ ಜಾಸ್ತಿ ಉಳ್ಕೊಂಬಿಡುತ್ತೆ. ಇದು ಒಂದು ಕೀ ಕಾರಣ, ಒಂದು ಇದು ಒಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರು, ಈ ಗಂಡ್ಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಒಂದು 2-3 ಚಿಹ್ನೆಗಳು, ಒಂದು ಕೂದಲು ಫೇಷಿಯಲ್ ಹೇರ್ ಅಂತ ಬರುತ್ತೆ, ಕೂದಲುಗಳು ಜಾಸ್ತಿ ಉತ್ಪತ್ತಿ ಆಗೋದು ಹೆಂಗಸರಲ್ಲಿ. ಆಮೇಲೆ ಈ ಪಿಂಪಲ್ಸ್, ಈ ಮೊಡ್ಮೆಗಳೆಲ್ಲ ಟೀನೇಜ್ ಇಯರ್ಸಲ್ಲಿ ಬಂದಾಗ ನಾರ್ಮಲ್ ಆಗಿರುತ್ತೆ, ಬಟ್ ಅದೇ 25-30 ವರ್ಷದಲ್ಲಿ ಬಂದರೆ ಅದು ಅಬ್ನಾರ್ಮಲ್, ಹಾರ್ಮೋನಲ್ ಚೇಂಜಸ್ ಜಾಸ್ತಿ.
ಸೊ ಹೈಪರ್ ಆ್ಯಂಡ್ರೋಜಿಸಮ್ ಅಂತ ಕರೀತಾರೆ ಅದನ್ನು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಕೂದಲು ಬರೋದು, ಪಿಂಪಲ್ಸ್ ಕಾಣಿಸ್ಕೊಳ್ಳೋದು ಇದು ಒಂದು. ಕೊನೆಗೆ ಮೂರನೇದು ಬರೋದು ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಪಾಲಿಸಿಸ್ಟಿಕ್ ಫೀಚರ್ಸ್ ಕಾಣಿಸ್ಕೊಳ್ಳೋದು. ಸೊ ಮೂರಲ್ಲಿ ಯಾವ್ದಾರು ಎರಡಾದರೂ ನಾವು ಕನ್ಸಿಸ್ಟೆಂಟಾಗಿ ಅಬ್ಸರ್ವ್ ಮಾಡ್ಕೊಂಬಂದರೆ ಓಕೆ ಈ ಪೇಷಂಟಿಗೆ ಪಾಲಿಸಿಸ್ಟಿಕ್ ಫೀಚರ್ಸ್ ಇದೆ ಅಂತ ನಾವು ಕನ್ಕ್ಲೂಷನ್ ಆಗಿ ಹೇಳ್ಬೋದು. ಈ ಸಿಸ್ಟಿಕ್ ಆಕ್ನೆಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದರಿಂದನೇ ಬರೋದು. ಅದೇ ಇದು ಯಾಕಂದರೆ ಅಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾರಂಗೆ ಈ ಒಂದು ಆಕ್ನೆ ಥರದ್ದು ಸಿಚುಯೇಷನ್ನು ಓಪನ್ ಅಪ್ ಆಗುತ್ತೆ ಗರ್ಲ್ಸಲ್ಲಿ. ಅದಕ್ಕೆ ಹೆಂಗಸರಲ್ಲಿ ಈ ಚೀಕ್ಸೇ ಅದರದ್ದು ಓವರಿ ಮಿರರ್ಸ್ ಅಂತ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೆ. ಸೊ ಸಾಕಷ್ಟು ಬೇರೆ ಬೇರೆ ಹಾರ್ಮೋನ್ಸ್ ಕೂಡ ಈ ಪಿ ಸಿ ಓ ಎಸ್ಗೆ ಕಾರಣ. ಅದು ಬರೀ ಅದು ಮಾತ್ರ ಅಲ್ಲ, ಇದಕ್ಕೆ ಎರಡು ಕೀ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸು ಮಾಡರ್ನ್ ಮೆಡಿಸಿನ್ ಪ್ರಕಾರ ಅವ್ರದ್ದು ಟ್ರೀಟ್ಮೆಂಟು ಅದೇ ಪ್ರಕಾರ ಹೋಗ್ತಾ ಇರುತ್ತೆ. ಮೊದಲನೇದು ಒಬೆಸಿಟಿ, ಬೊಜ್ತನ, ತುಂಬ ದಪ್ಪ ಇರೋದು. ಯಾಕಂದರೆ ಅಡಿಪಾಸಿಟಿ ಬಾಡಿಯಲ್ಲಿ ಫ್ಯಾಟ್ ಇರೋವಾಗಲೇ ಅದು ಒಂದು ಹಾರ್ಮೋನ್ಸ್ ಪ್ರೊಡಕ್ಷನ್ ಅಂತ ಒಂದು ಮಾಡುತ್ತೆ. ಸೊ ಅದು ಮೆಟಬಾಲಿಸಮ್ನ ಸ್ವಲ್ಪ ಸ್ಲೋ ಮಾಡಿಬಿಟ್ಟಿರುತ್ತೆ. ಇದು ಒಂದು ತುಂಬ ಕೀ ರೀಸನ್ನು ಪಿ ಸಿ ಓ ಎಸ್ ಡೆವಲಪ್ಮೆಂಟಿಗೆ. ಎರಡನೇದು ಡಯಾಬಿಟೀಸು, ಇನ್ಸುಲಿನ್ ರೆಸಿಸ್ಟೆನ್ಸು. ನಮ್ಮ ದೇಹದ ಸೆಲ್ಸು ಯಾವಾಗ ಈ ಇನ್ಸುಲಿನ್ನು ಎಕ್ಸೆಪ್ಟೆನ್ಸು ರೆಸಿಸ್ಟೆನ್ಸ್ ತೋರ್ಸೋಕ್ಕೆ ಶುರುವಾಗೋಗ್ಬಿಡುತ್ತೆ. ಇವಾಗ ಏನಾಗುತ್ತೆ, ನಾವು ಆಹಾರ ತಿಂತೀವಿ, ಆಹಾರ ತಿಂದಾಗ ಅದು ಗ್ಲೂಕೋಸ್ ಥರ ನಮ್ಮ ರಕ್ತದಲ್ಲಿ ಸಂಚಾರಣೆ ಮಾಡುವಾಗ ಆ ಇನ್ಸುಲಿನ್ನು ಒಂದು ಕೀ ಥರ ಈ ಸೆಲ್ಸು ಬಾಗಿಲು ಓಪನ್ ಮಾಡ್ಕೊಂಡು ಗ್ಲೂಕೋಸ್ ಒಳಗಡೆ ಎಂಟರ್ ಆಗೋದಕ್ಕೆ. ಯಾವಾಗ ಈ ಸೆಲ್ಸು ಮಂಡತನ ತೋರಿಸ್ಬಿಡತ್ತೆ, ಆ ಇನ್ಸುಲಿನ್ಗೆ ರೆಸಿಸ್ಟೆನ್ಸ್ ತೋರ್ಸೋಕ್ಕೆ ಶುರು ಆಗುತ್ತೆ, ಅವಾಗ ಏನಾಗುತ್ತೆ ಗ್ಲೂಕೋಸ್ ಅಪ್ಟೇಕ್ ಸೆಲ್ಸ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಆವಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಬ್ಲಡ್ಡಲ್ಲಿ. ಇದು ಕೂಡ ಒಂದು ಅಂಡರ್ಲೈಯಿಂಗ್ ಕಾಸ್. ಇವಾಗ ನಾವು ಹೊರದೇಶದಲ್ಲಾಗಲಿ ಈ ದೇಶದಲ್ಲಾಗಲಿ ಇವಾಗ ಒಂದು ಮಾಡರ್ನ್ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಪಿ ಸಿ ಓ ಎಸ್ಗೆ ಹೋಗ್ತಾರೆ ಅಂದರೆ ಮೆಟ್ಫಾರ್ಮಿನ್ನು ಬೇರೆ ಬೇರೆ ಡಯಾಬಿಟಿಕ್ ಮೆಡಿಕೇಷನ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಕೆಲವು ಒಳ್ಳೊಳ್ಳೆ ಒಬೆಸಿಟಿಗೂ ಔಷಧಿಗಳು ಬಂದುಬಿಟ್ಟಿದೆ. ಇವಾಗ ಎಫ್ ಡಿ ಎ ಒಂದು ಅಪ್ರೂವ್ ಆಗಿ ಒಂದು ಲೇಟೆಸ್ಟ್ ಒಂದು ಡ್ರಗ್ ಮಾರ್ಕೆಟಲ್ಲಿ ಬಂದುಬಿಟ್ಟಿದೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಚೈನಾಲಂತೂ ಅದರದ್ದು ಸೇಲ್ಸ್ ಮ್ಯಾಕ್ಸಿಮಮ್ ಆಗೋಗ್ಬಿಟ್ಟಿದೆ ಇವಾಗ. ಓಕೆ, ಸೊ ಮಾತ್ರೆ ತೊಗೊಂಡು ಸಣ್ಣ ಆಗ್ಬೋದು ಅಂತ, ಸಣ್ಣ ಇರ್ಬೋದು ಅಂತ, ಅದೊಂದು ಡಯಾಬಿಟೀಸ್ ಥರ ಮಾತ್ರೆ ಥರನೇ ಕೆಲಸ ಮಾಡುತ್ತೆ. ಬಟ್ ಇದರದೆಲ್ಲ ಹೊಸ ಡ್ರಗ್ ಬಂದಿದ್ದ ಅದರದ್ದು ಸೈಡ್ ಎಫೆಕ್ಟ್ಸ್ ಅದೆಲ್ಲ ಸಾಕಷ್ಟು ಇರುತ್ತೆ. ಸೊ ನಾನು ಪಾಯಿಂಟ್ ಏನು ಅಂದರೆ ಪಿ ಸಿ ಓ ಎಸ್ನ ಒಬೆಸಿಟಿ ಮ್ಯಾನೇಜ್ಮೆಂಟ್ ಹಾಗೂ ಡಯಾಬಿಟೀಸ್ ಮ್ಯಾನೇಜ್ಮೆಂಟಿಂದ ಪಿ ಸಿ ಓ ಎಸ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಜನರಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾಲೋ ಮಾಡೋದು.